ವಾಲ್ಮೀಕಿ ಹಗರಣದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಕೇಂದ್ರ ಐಟಿ ಮತ್ತು ಇಡಿಯನ್ನು ಬಳಸಿಕೊಂಡು ಆ ಸಂಸ್ಥೆಗಳ ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದೆ. ವಿಪಕ್ಷಗಳು ಇರುವ ರಾಜ್ಯದ ಮೇಲೆ ಐಟಿ ಮತ್ತು ಇಡಿ ದಾಳಿ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆ. ವಿಪಕ್ಷಗಳು ಇರುವ ರಾಜ್ಯಗಳ ಮೇಲೆ ಐಟಿ ಮತ್ತು ಇಡಿ ದಾಳಿ ಆಗ್ತಿದೆ ಅಂದರೆ ಅದರ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಡಿ ಈ ತನಿಖಾ ಸಂಸ್ಥೆಯನ್ನು ಬಳಸಿಕೊಂಡು ಸರ್ಕಾರವನ್ನು ಬುಡಮೇಲು ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಅಂದರೆ ಕೇಂದ್ರ ಬಿಜೆಪಿಯ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದ ಸಂದರ್ಭದಲ್ಲಿ ಆ ಹಗರಣದಲ್ಲಿ ದೊಡ್ಡ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಈ ಐಟಿ ಇರ್ಬೋದು, ಇಡಿ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಜಾರಿ ನಿರ್ದೇಶನಾಲಯ ಎರಡೂ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಹೇಳಿದ್ದಾರೆ. ಕೂಡ ಅದರಲ್ಲಿ 95% ಕೇಸುಗಳು ವಿರೋಧ ಪಕ್ಷದ ವಿರುದ್ಧವಾಗಿದ್ದಾವೆ. 95% ಕೇಸಸ್ ಆಪೋಸಿಷನ್ ಪಾರ್ಟಿ ಅವರನ್ನ ಟಾರ್ಗೆಟ್ ಮಾಡಿರುವಂತಹದ್ದು ಇದೆ. 5% ಮಾತ್ರ ಬಿಜೆಪಿ ಅಥವಾ ಮಿತ್ರ ಪಕ್ಷದವರ ಮೇಲೆ ಗುರಿಯಾಗಿರ್ತಕ್ಕಂಥದ್ದು ಇದೆ. ಅಲ್ಲಿಗೆ ಇದರಿಂದ ಸ್ಪಷ್ಟ ಏನು, ನಾವು ವಾಷಿಂಗ್ ಮಿಷಿನ್ ಅಂತ ಹೇಳ್ತೇವೆ ಬಿಜೆಪಿ. ನೀವು ಆಪೋಸಿಷನ್ ಅಲ್ಲಿದ್ರೆ ನಿಮ್ಮ ಮೇಲೆ ಕೇಸು, ಬಿಜೆಪಿಗೆ ಬಂದು ಸೇರ್ಕೊಂಡ ತಕ್ಷಣ ಅಥವಾ ಮಿತ್ರ ಪಕ್ಷಕ್ಕೆ ಸೇರಿದ ತಕ್ಷಣ ಎಲ್ಲ ಖುಲಾಸೆ. ಇದಕ್ಕೆ ನಿಮಗೆ ಮಹಾರಾಷ್ಟ್ರ ಉದಾಹರಣೆ ಬೇಕಾ, ತೆಲಂಗಾಣ ಉದಾಹರಣೆ ಬೇಕಾ, ವೆಸ್ಟ್ ಬೆಂಗಾಲ್ನ ಉದಾಹರಣೆ ಬೇಕಾ, ಬಿಹಾರ್ನ ಉದಾಹರಣೆ ಬೇಕಾ, ಅಸ್ಸಾಂನ ಉದಾಹರಣೆ ಬೇಕಾ? ಎಲ್ಲಿ ನೋಡಿದ್ರೂ ಕೂಡ ಆಪೋಸಿಷನ್ ಅಲ್ಲಿದ್ದಾಗ ಕೇಸು, ಬಿಜೆಪಿಗೆ ಬಂದು ಸೇರ್ಕೊಂಡ ಕೂಡಲೇ ಅವರಿಗೆ ಖುಲಾಸೆಯ ಚೀಟಿ, ಕ್ಲೀನ್ ಚಿಟ್. ಇದು ನಡೀತಾ ಇರತಕ್ಕಂತಹದ್ದು. ನೀವು ಹೇಳ್ಬೋದು ಇದೇನು ಹೊಸದಲ್ಲ, ಹಿಂದಿನಿಂದಲೂ ಇಂಥ ಆರೋಪಗಳಿದ್ದಾವೆ ಅಂತ. ಇದು ಬಹಳ ಬಾಯಿ ಮಾತಿನಲ್ಲಿ ಇವತ್ತು ಏನ್ ಬೇಕಾದರೂ ಹೇಳ್ಬೋದು. ಸತ್ಯ ಅಂಕಿ ಸಂಖ್ಯೆ ಯಾವುದು ಕೂಡ ಇವತ್ತು ಲೆಕ್ಕಕ್ಕಿಲ್ಲ. ತಮ್ಮ ಮಾಹಿತಿಗೆ ಹೇಳ್ತೇನೆ, ಅದೇ ಹಿಂದೆ UPA ಸರ್ಕಾರ ಇದ್ದಾಗ ಆ ಸಂದರ್ಭದಲ್ಲಿ ಏನು ಇಡಿನವರು ಕೇಸುಗಳನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ 53% ಕೇಸುಗಳು UPA ಸರ್ಕಾರದ ವಿರುದ್ಧ ಪಕ್ಷಗಳ ಮೇಲೆ ಬೀಳ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ 47% ಇಡಿ ಕೇಸಸ್ಸು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಮೇಲೆ ದಾಖಲಾಗಿದೆ. 47% ಇವತ್ತು 95% ಕೇಸಸ್ಸು ಅಪೋಸಿಷನ್ ಪಾರ್ಟಿ ಮೇಲೆ. ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿರ್ತಕ್ಕಂಥವರ ಹೆಸರುಗಳನ್ನು ಕೂಡ ತಾವು ಹೇಳಬೇಕು. ನೀವು ಹೇಳದೆ ಹೋದರೆ ಇಡಿಯ ಪವರ್ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ, ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ. ನೀವು ಬಚಾವ್ ಆಗಬೇಕಾದ್ರೆ ಉನ್ನತ ಮಟ್ಟದಲ್ಲಿರುವಂಥವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಒಳಪಟ್ಟಿರ್ತಕ್ಕಂಥವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ, ಒತ್ತಡವನ್ನು ಏರ್ತಾ ಇದ್ದಾರೆ, ಅಧಿಕಾರ ದುರುಪಯೋಗ ಮಾಡಿಕೊಂಡು ತನಿಖೆಯನ್ನ ತಪ್ಪುದಾರಿಗೆ ಕೊಂಡೊಯ್ದು ಇದನ್ನ ಕೇವಲ ಒಂದು ಚುನಾಯಿತ ಪ್ರಜಾಪ್ರಭುತ್ವದ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇಲ್ಲ ಇಡಿನವರು. ಯಾರು ಅವ್ರ ಜೊತೆ ರಾಜಿಯಾಗಿ ಅವ್ರ ಜೊತೆ ಸಂಧಾನ ಮಾಡಿಕೊಂಡು ಅವರ ಹೇಳ್ದಾಗೆ ಕೇಳಲಿಕ್ಕೆ ತಯಾರಿದ್ದಾರೆ ಅಂಥವರನ್ನ ನಿಮ್ಮನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತಾನೂ ಕೂಡ ಅವರಿಗೆ ಅಭಯವನ್ನ ಕೊಡ್ತಾ ಇದ್ದಾರೆ. ನೀವು ನಾವು ಹೇಳ್ದಂಗೆ ಕೇಳಲಿಲ್ಲ, ಉನ್ನತ ಮಟ್ಟದಲ್ಲಿರೋರ ಹೆಸರು ಹೇಳಲಿಲ್ಲ ಅಂತ ಹೇಳಿದ್ರೆ ನೀವು ಪರಿಣಾಮ ಎದುರಿಸಬೇಕಾಗತ್ತೆ, ನಿಮಗೆ ಇಡಿ ಪವರ್ಸ್ ಅನ್ನು ನಾವು ತೋರಿಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ತನಿಖಾ ಸಂದರ್ಭದಲ್ಲಿ ಹೇಳಿ ಅವರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60.
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.